ಚಂದನ್ಗಡಲ್ಲಿ ಇಬ್ರು ವ್ಯಕ್ತಿಗಳಿದ್ರು, ಸುರೇಶ್ ಮತ್ತೆ ಮುಕೇಶ್. ಇಬ್ರು ಹೊಲನು ಅಕ್ಕಪಕ್ಕದಲ್ಲೇ ಇತ್ತು. ಸುರೇಶ್ಗೆ ಮದ್ವೆ ಆಗಿರ್ಲಿಲ್ಲ, ಅವನು ಅವ್ರ ಅಮ್ಮನ ಜೊತೆ ವಾಸ ಮಾಡ್ತಿದ್ದ. ಆದ್ರೆ ಮುಕೇಶ್ಗೆ 4 ಜನ ಮಕ್ಕಳಿದ್ರು. ಏನ್ ಸಮಾಚಾರ ಮುಕೇಶ್ ಅಣ್ಣ? ಇವಾಗ ಏನ್ ಹೇಳಿ, ಈ ಶೈತಾನಗಳು ನನ್ನ ಬದುಕನ್ನೇ ಹಾಳು ಮಾಡಿದೆ. ಅಪ್ಪ, ನನಗೆ ಹೊಟ್ಟೆ ಹಸುತ್ತಿದೆ, ಏನಾದ್ರೂ ತಿನ್ನಕ್ ಕೊಡು. ಅರೆ ಹೋಗೋ, ನಿನ್ನ ಅಮ್ಮನ ಹತ್ರ ಹೋಗೋ. ಅಮ್ಮ ಮಾರ್ಕೆಟ್ ಹೋಗಿದ್ದಾರೆ, ನೀವೇ ತಿನ್ಸಿ ಅಪ್ಪ. ಇಲ್ ನೋಡು, ಹಗ್ಲಿಡಿ ಅದ್ ಮಾಡು ಇದ್ ಮಾಡು, ನನ್ ಜೀವನನೇ ಹಾಳಾಗಿ ಹೋಗಿದೆ ಈ ಮಕ್ಳಿಂದ. ಅರೆ ಅಣ್ಣ, ಮಕ್ಳಿಗೆ ಹೊಟ್ಟೆ ಹಸು ಆಗಿದೆ ಅಂದ್ಮೇಲೆ ಏನಾದ್ರೂ ಕೇಳ್ತಾರಲ್ವಾ? ತಗ ಛೋಟು, ನೀನು ಮಾವಿನ ಹಣ್ಣು ತಿನ್ನು, ಅಷ್ಟೊತ್ತಿಗೆ ನಿಮ್ಮಮ್ಮ ಬಂದ್ಬಿಡ್ತಾರೆ. ಸುರೇಶ್ ಕೈಯಲ್ಲಿ ಮಾವಿನ ಹಣ್ಣನ್ನ ನೋಡಿ ಮುಕೇಶ್ನ 3 ಜನ ಮಕ್ಕಳು ಓಡ್ ಬರ್ತಾರೆ. ಸುರೇಶ್ ಎಲ್ರಿಗೂ ಒಂದೊಂದ್ ಹಣ್ಣನ್ನ ಕೊಟ್ಟ. ಅರೆ ಸುರೇಶ್, ನಿನ್ನ ಎಲ್ಲಾ ಮಾವಿನ ಹಣ್ಣು ಖಾಲಿ ಆಗೋಯ್ತು. ಇಲ್ಲ ಅಣ್ಣ, ಎರಡು ಉಳಿದಿದೆ ಅಲ್ವಾ, ಒಂದ್ ನಾನ್ ತಿಂತೀನಿ ಹಾಗೂ ಒಂದನ್ನ ಅಮ್ಮ ತಿಂತಾರೆ. ಒಳ್ಳೆ ವಿಚಾರ. ಆಮೇಲೆ ಸುರೇಶ್ ತನ್ನ ಮನೆಗೆ ಹೋದ. ಮಾರನೇ ದಿನ ಮತ್ತೆ ಮಕ್ಕಳಿಗೆ ಹಣ್ಣು ಕೊಡೋದಿಕ್ಕೆ ಅಂತ ಸುರೇಶ್ ಬಂದ. ಇವತ್ ಮತ್ತೆ ಮಾವಿನ ಹಣ್ಣು? ಹಾ ಅಣ್ಣ, ಅಮ್ಮನಿಗೆ ಮಾವಿನ ಹಣ್ಣು ಇಷ್ಟ ಆಗಿತ್ತು, ಹೇಳ್ತಿದ್ರು ಇನ್ನೂ ತನ್ನಿ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತಂದೆ. ತಗೊಳ್ಳಿ ಇದನ್ನ, ನೀವು ಹಾಗೂ ಅದಕ್ಕೇನು ತಿನ್ನಿ. ಧನ್ಯವಾದಗಳು ಸುರೇಶ್. ಆವತ್ತಿಂದ ಸುರೇಶ್ ಮಕ್ಳಿಗೋಸ್ಕರ ಏನಾದ್ರೂ ತಿನ್ನೋದಿಕ್ಕೆ ತಗೊಂಡ್ ಬರ್ತಾನೆ ಇರ್ತಿದ್ದ. ಅದನ್ನ ನೋಡಿ ಮುಕೇಶ್ ತನ್ನ ಹೆಂಡತಿಗೆ ಹೇಳ್ತಾನೆ, ಅಲ್ಲ ಸುರೇಶನ ಹತ್ರ ಇಷ್ಟ ಹಣ ಎಲ್ಲಿಂದ ಬರುತ್ತೆ? ಅವ್ನ್ ದಿನ ನಮ್ ಮಕ್ಳಿಗೋಸ್ಕರ ಏನಾದ್ರೂ ಒಳ್ಳೆ ಊಟನ ತರ್ತಾ ಇರ್ತಾನೆ. ಈಗ ಯಾರಾದ್ರೂ ಏನಾದ್ರೂ ಕೊಟ್ರೆ ಅದು ನಿಮಗ್ ತೊಂದ್ರೇನಾ? ಅದಿರ್ಲಿ, ಸುರೇಶ್ ಅಣ್ಣನ್ ಮನೆಯಲ್ಲಿ ಯಾರಿದ್ದಾರೆ ಹೇಳಿ ನೋಡೋಣ, ಅವರು ಮತ್ತವ್ರ ತಾಯಿ. ಹಾ, ಅದೇ ನಾನು ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ನೀನು ಎಲ್ಲರಿಗೂ ತಿನ್ಸಿ ತಿನ್ಸಿ ನನಗೆ ತೊಂದರೆ ಕೊಡ್ತಾ ಇದೀಯಾ, ಹಾಗೂ ಇವನು ಖುಷಿ ಖುಷಿಯಾಗಿ ಹೇಗೆ ಇದೆಲ್ಲ ಮಾಡ್ತಾನೆ? ತುಂಬಾ ಒಳ್ಳೆ ಮನುಷ್ಯ ಅವರು, ಅದಕ್ಕೆ ಹೀಗೆಲ್ಲ ಮಾಡ್ತಾರೆ. ನಿಮ್ ತರ ಏನಾದ್ರೂ ಇದ್ದಿದ್ರೆ ಒಂದು ರೂಪಾಯಿ ಕೂಡ ಖರ್ಚು ಮಾಡ್ತಾ ಇರ್ಲಿಲ್ಲ. ನನ್ನ ಹತ್ರ ಖರ್ಚು ಮಾಡೋದಕ್ಕೆ ಎಲ್ಲಿರುತ್ತೆ ಹೇಳು? ಸುರೇಶ್ ಒಳ್ಳೆ ಸಂಪಾದನೆ ಮಾಡಿರ್ಬೇಕಲ್ವಾ? ಹಾ, ಮಾಡಿರ್ಬಹುದು. ಈ ವಿಷಯ ಮುಕೇಶ್ ತಲೆ ಒಳಗಡೆ ಕೂತ್ಕೊಳ್ತು. ಅವನ್ ಯೋಚನೆ ಮಾಡ್ತಿದ್ದ ಸುರೇಶ್ ಹತ್ರ ಎಷ್ಟು ದುಡ್ಡು ಇರಬಹುದು ಅಂತ. ಒಂದು ದಿನ ಸಂಜೆ ಸಮಯದಲ್ಲಿ ಮುಕೇಶ್ ನೋಡ್ತಾನೆ, ಸುರೇಶ್ ಎಲ್ಲೋ ಕಾಡಿನ ಕಡೆ ಹೋಗ್ತಾ ಇದ್ದ. ಈ ಹೊತ್ತಲ್ಲಿ ಇವನ್ ಕಾಡಿಗೆ ಯಾಕೆ ಹೋಗ್ತಿದ್ದಾನೆ? ಅರ್ಥ ಆಗ್ತಾ ಇಲ್ಲ, ಇವನ್ನ ಫಾಲೋ ಮಾಡಿ ನೋಡ್ತೀನಿ. ಮುಕೇಶ್ ಸುರೇಶನ್ನ ಹಿಂಬಾಲಿಸ್ಕೊಂಡ್ ಹೋದ. ಸುರೇಶ್ ಕಾಡಿನ ಮಧ್ಯದಲ್ಲಿರುವಂತ ಒಂದು ಮರದ ಕೆಳಗಡೆ ಹೋಗಿ ನಿಂತ್ಕೊಂಡ, ಮತ್ತೆ ಆ ಕಡೆ ಈ ಕಡೆ ನೋಡ್ದ. ಆಮೇಲೆ ಸುರೇಶ್ ಆ ಮರದ ಕೆಳಗಡೆ ಒಂದು ಗುಂಡಿನ ತೋಡಿ ಅಲ್ಲಿಂದ ಒಂದು ಮೊಡ್ಕೆನ ತೆಗ್ದ. ಆ ಮಡಕೆ ಒಳಗಡೆ ದುಡ್ಡು ಮತ್ತೆ ಒಡವೆ ಇತ್ತು. ಸುರೇಶ್ ತನ್ನ ಹತ್ರ ಇದ್ದಿದ್ದ ದುಡ್ಡನ್ನ ಆ ಮಡಕೆ ಒಳಗಡೆ ಇಡ್ತಾನೆ, ಮತ್ತೆ ಆ ಮಡಕೆನ ಅದೇ ಗುಂಡಿ ಒಳಗಡೆ ಮುಚ್ಚಿಬಿಡ್ತಾನೆ. ಇಲ್ಲಿ ಯಾವ ಕಳ್ಳ ಕೂಡ ಕಳ್ಳತನ ಮಾಡಕ್ ಆಗೋದಿಲ್ಲ, ನನ್ನ ಸಂಪತ್ತು ಸುರಕ್ಷಿತವಾಗಿದೆ. ಆಮೇಲೆ ಸುರೇಶ್ ಅದೇ ದಾರಿನಲ್ಲಿ ವಾಪಸ್ ಹೊರಟ. ಅಷ್ಟೊಂದು ದುಡ್ಡು ಮತ್ತೆ ಒಡವೆನ ನೋಡಿ ಮುಕೇಶ್ ಮನ್ಸಲ್ಲಿ ದುರಾಸೆ ಅನ್ನೋದು ತುಳ್ಕಾಡ್ತಾ ಇತ್ತು. ಇಷ್ಟೆಲ್ಲ ಹಣ ನನಗ್ ಸಿಕ್ಬಿಟ್ರೆ ನನ್ ಜೀವನನೇ ಬದ್ಲಾಗ್ಬಿಡುತ್ತೆ, ಮನೆನ ಸರಿ ಮಾಡಿಸ್ಬೋದು, ನನ್ ಮಕ್ಕಳನ್ನ ಸ್ಕೂಲಿಗೆ ಕೂಡ ಸೇರಿಸ್ಬೋದು, ಹಾಗೂ ನಾನು ಹೊಸ ಟ್ರ್ಯಾಕ್ಟರ್ ತಗೊಳ್ಬಹುದು. ಅದೇ ಯೋಚನೆನಲ್ಲಿ ಮುಕೇಶ್ ಅಲ್ಲಿಗೆ ಹೋಗಿ ಗುಂಡಿ ತೋಡಿ ಆ ಮಡಕೆನ ವಾಪಸ್ ತೆಗಿತಾನೆ. ರಾತ್ರಿ ಕತ್ಲಲ್ಲೇ ಮುಕೇಶ್ ಆ ಮಡಕೆನ ಮನೆಗ್ ತಗೊಂಡ್ ಹೋದ. ಅವನ್ ಹೆಂಡತಿ ಅದನ್ನ ನೋಡಿ ಆಶ್ಚರ್ಯ ಪಡ್ತಾಳೆ. ಇದೇನ್ರಿ ಖಜಾನೆ? ಇದ್ರ ಬಗ್ಗೆ ನೀನ್ ಯಾರಿಗೂ ಹೇಳ್ಬೇಡ, ಇಲ್ಲ ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ ಹಣ ಕೇಳಕ್ಕೆ. ಇಲ್ಲ ಇಲ್ಲ, ನಾನ್ ಯಾಕೆ ಯಾರಿಗಾದ್ರೂ ಹೇಳಿ. ಮುಕೇಶ್ ಹೆಂಡತಿ ಆ ಮಡಕೆಲಿದ್ದಂತ ಎಲ್ಲಾ ಒಡವೆನ ತೆಗ್ದ್ಲು, ಅದನ್ನ ಹಾಕೊಂಡ್ಲು. ನಾನ್ ಹೇಗ್ ಕಾಣಿಸ್ತಿದ್ದೀನಿ? ಸೇಮ್ ಪಿಶಾಚಿ. ನಾನ್ ಹೇಳಿದ್ನಲ್ವಾ, ನಾವ್ ಇದನ್ನ ಕೊಟ್ಟು ಹೊಸಾದ್ ಮಾಡ್ಬೇಕು ಅಂತ, ಇಲ್ಲ ಅಂದ್ರೆ ಇದು ಯಾರ್ದೋ ಅವನಿಗೆ ಇದು ಗೊತ್ತಾಗ್ಬಿಡುತ್ತೆ. ಆದ್ರೆ ಇದೆಲ್ಲ ಯಾರ್ದು? ಅದಂತೂ ನನಗೂ ಗೊತ್ತಿಲ್ಲ, ನಮ್ ಲಕ್ಕಿಂದ ನನಗಿದು ಸಿಕ್ಬಿಡ್ತು. ಇವಾಗ ಎಲ್ಲಾ ಕಡೆ ಹೇಳ್ಬೇಡ, ಅರ್ಥ ಆಯ್ತಾ? ಸರಿ ಸರಿ. ಮಾರನೇ ದಿನದಿಂದನೇ ಮುಕೇಶ್ ಮನೆ ರಿಪೇರಿ ಕೆಲ್ಸನ ಶುರು ಮಾಡ್ಕೊಂಡ. ಸ್ವಲ್ಪ ದಿನದಲ್ಲೇ ಅವನು ಹೊಸ ಟ್ರ್ಯಾಕ್ಟರ್ ಅನ್ನು ಕೊಂಡ್ಕೊಂಡ, ಮತ್ತೆ ಎಲ್ಲಾ ಒಡವೆನು ಕರಗಿಸಿ ಹೊಸ ಒಡವೆ ಮಾಡಿಸ್ದ. ಒಂದು ತಿಂಗಳ ನಂತರ ಸುರೇಶ್ ಮತ್ತೆ ಕಾಡಗ್ ಹೋದ. ಆದ್ರೆ ಈ ಸಲ ಗುಂಡಿ ತೋಡ್ದಾಗ ಅವನ ಮಡಕೆ ಅಲ್ಲಿರ್ಲಿಲ್ಲ.
ನನ್ ಕೊಡ್ಪಾನ, ನನ್ ಸಂಪಾದನೆ, ನನ್ನ ಜೀವನ ಪರ್ಯಂತ ಸಂಪಾದನೆ ಕಳುವಾಗೋಯ್ತು. ಅಯ್ಯೋ ದೇವ್ರೆ, ಇದು ನೀನ್ ಏನ್ ಮಾಡ್ಬಿಟ್ಟೆ? ಸುರೇಶ್ ಬೇಜಾರ್ ಮಾಡ್ಕೊಂಡು ಹಳ್ಳಿ ಕಡೆ ಬಂದ. ಹಳ್ಳಿಲಿದ್ದಂತ ಬಾವಿ ಹತ್ರ ಹೋಗಿ ನಿಂತ್ಕೋತಾನೆ. ನನ್ನ ಎಲ್ಲ ಸಂಪಾದನೆ ಕಳ್ತನ ಆಗೋಯ್ತು, ನಾನ್ ಬದ್ಕೊಂಡು ಏನ್ ಮಾಡೋದು? ನಾನು ಸಾಯ್ಲೇಬೇಕು. ಹಾಗೆ ಯೋಚನೆ ಮಾಡಿ ಸಾಯ್ಬೇಕು ಅಂತ ಬಾವಿ ಒಳಗಡೆ ಹಾರೋ ಸಮಯದಲ್ಲಿ ಅವನ ಎದುರುಗಡೆ ಒಂದು ಅದೃಶ್ಯ ಗೋಡೆ ಬರುತ್ತೆ. ಅವನು ಬೇಕು ಅಂದ್ರೂ ಕೂಡ ಸಾಯೋಕಾಗ್ಲಿಲ್ಲ. ಇದೆಲ್ಲ ಏನಾಗ್ತಾ ಇದೆ? ಕೇವಲ ನಿನ್ನ ಸಂಪತ್ತು ಕಳ್ತನ ಆಗಿದ್ದಕ್ಕೆ ನೀನು ಸಾಯಕ್ ಬಯಸ್ತೀಯ ಸುರೇಶ್, ಇದು ತಪ್ಪು. ನೀನು ಸತ್ತೋದ್ಮೇಲೆ ನಿನ್ನ ತಾಯಿಯನ್ನ ಯಾರು ನೋಡ್ಕೊಳ್ತಾರೆ? ಆದ್ರೆ ನಾನು ಇವಾಗ ಬದುಕಿನೂ ಏನ್ ಮಾಡಕ್ಕಾಗುತ್ತೆ? ಇಲ್ಲಿವರೆಗೂ ಮಾಡ್ತಿದ್ಯಲ್ವಾ ಅದೇ, ಕಷ್ಟಪಡು. ನಿನ್ನ ಕೈಯಲ್ಲಿ ಆ ತಾಕತ್ತಿದೆ. ನೀನು ಹೊಲವನ್ನ ಉಳುಮೆ ಮಾಡಿ ಚಿನ್ನ ಗಳಿಸ್ತೀಯ, ಹಾಗೂ ಸಂಪತ್ತನ್ನ ವಾಪಸ್ ಪಡ್ಕೋತೀಯ. ಅದಕ್ಕೆಂತೂ ಬಹಳ ವರ್ಷ ಬೇಕಾಗುತ್ತೆ. ಪ್ರಯತ್ನ ಪಡು, ನಿನಗೆ ಈ ಬಾರಿ ಪ್ರಯತ್ನಕ್ಕೆ ಒಳ್ಳೆ ಫಲ ಸಿಗುತ್ತೆ. ಆಗ್ಲೂ ನಿನಗನ್ಸುದ್ರೆ ನೀನು ಸಾಯದೆ ಒಳ್ಳೇದು ಅಂತ ಈ ಬಾವಿ ನಿನಗೋಸ್ಕರ ಯಾವಾಗ್ಲೂ ತೆರೆದಿರುತ್ತೆ. ಸರಿ, ನಾನು ಪ್ರಯತ್ನ ಪಟ್ಟಿ ನೋಡ್ತೀನಿ. ಸುರೇಶ್ ವಾಪಸ್ ತನ್ನ ಮನೆಗ್ ಹೋದ. ಅವನ್ ಯಾರಿಗೂ ಏನೂ ಹೇಳಲಿಲ್ಲ. ಹಗಲು ರಾತ್ರಿ ತನ್ನ ಹೊಲದಲ್ಲಿ ಕಷ್ಟ ಪಡ್ತಾ ಇದ್ದ. ಅರೆ ಅಣ್ಣ ಸುರೇಶ್, ಬೆಳಗ್ಗೆಯಿಂದ ರಾತ್ರಿ ಆಗೋಯ್ತು, ಮನೆಗ್ ಹೋಗಲ್ವಾ? ಸ್ವಲ್ಪ ಹೊತ್ತಲ್ಲೇ ಹೋಗ್ಬಿಡ್ತೀನಿ, ಇಷ್ಟನ್ನೇ ಉಳುಮೆ ಮಾಡ್ಬೇಕು. ಸರಿ, ನಾನಂತೂ ಹೋಗ್ತೀನಿ ಅಣ್ಣ. ಮುಖೇಶ್ ಗೊತ್ತಿತ್ತು ಸುರೇಶ್ ಕಳ್ಕೊಂಡಿರೋ ದುಡ್ಡು ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅಂತ. ಆದ್ರೆ ಆ ಹಣ ವಾಪಸ್ ಕೊಡ್ಬೇಕು ಅನ್ನೋ ಯೋಚನೆ ಮಾತ್ರ ಅವನಿಗೆ ಬರ್ಲಿಲ್ಲ. ಹೀಗೆ 2 ತಿಂಗಳು ಕಳೆದು ಹೋಯ್ತು. ಮತ್ತೆ ಸುರೇಶ್ ಹೊಲದಲ್ಲಿ ಫಸಲು ಕಾಣಿಸ್ತಾ ಇತ್ತು. ಈ ಸಲ ಅವನ್ ಹೊಲ ಚಿನ್ನದಿಂದ ಹೊಳಿತಾ ಇತ್ತು. ಅಣ್ಣ, ಇದು ಏನ್ ಬೆಳೆಸ್ತಿದ್ಯಾ? ಹೊಲ ಇಷ್ಟು ಹೊಳಿತಾ ಇದೆ. ನಾನಂತೂ ಭತ್ತನೆ ಬಿತ್ತನೆ ಮಾಡಿದ್ದೆ. ಆದ್ರೆ ನನಗನ್ಸುತ್ತೆ ಇದೇನೋ ವಿಭಿನ್ನ ಅಂತ. ಪರವಾಗಿಲ್ಲ ಬಿಡು, 1 ತಿಂಗಳ ನಂತರ ಕಟಾವ್ ಮಾಡಿದ್ಮೇಲೆ ಅರ್ಥ ಆಗುತ್ತೆ. 1 ತಿಂಗಳ ನಂತರ ಎಲ್ರೂ ಹೊಲ ಕುಯ್ಯೋದಿಕ್ಕೆ ಮುಂದಾಗ್ತಾರೆ. ಸುರೇಶ್ ಕೂಡ ಇಡೀ ಫಸಲನ್ನ ಕತ್ತರಿಸಿದ್ದ. ಅವನ್ ಯಾವಾಗ ಅದನ್ನ ಬಡಿಯೋಕ್ ಶುರು ಮಾಡ್ತಾನೋ ಅದ್ರಲ್ಲಿ ಮುತ್ತು ರತ್ನ ಬೀಳೋಕ್ ಶುರುವಾಯ್ತು. ಇದೇನು? ಸುರೇಶ್ ಶಬ್ದ ಕೇಳಿ ಮುಖೇಶ್ ಕೂಡ ಅಲ್ಲಿಗ್ ಬರ್ತಾನೆ. ಅವನು ಕೂಡ ಮುತ್ತು ರತ್ನಗಳನ್ನ ನೋಡಿ ಆಶ್ಚರ್ಯ ಪಡ್ತಾನೆ. ಇದಂತೂ ವಜ್ರ ತರ ಕಾಣ್ತಿದೆ. ಇಬ್ರು ಸೇರ್ಕೊಂಡು ತಮ್ಮ ಫಸಲಿಂದ ಮುತ್ತು ರತ್ನಗಳನ್ನ ಹೊರಗ್ ತೆಗಿತಾರೆ. ಅಷ್ಟು ಬೆಲೆ ಬಾಳೋ ರತ್ನಗಳನ್ನ ನೋಡಿ ಸುರೇಶ್ಗೆ ತುಂಬಾ ಖುಷಿ ಆಗತ್ತೆ. ನನಗ್ ಬಹಳ ಸಂತೋಷ ಆಗ್ತಾ ಇದೆ. ಮುಖೇಶ್ ಅಣ್ಣ, ಸ್ವಲ್ಪ ವಜ್ರನ ನೀವು ತಗೊಂಡ್ ಹೋಗಿ. ಇಲ್ಲ ಅಣ್ಣ, ನಾನ್ ಇದನ್ನ ತಗೊಂಡ್ ಹೋಗಕ್ಕಾಗಲ್ಲ. ಮೊದ್ಲೇ ನಾನು ನಿಮ್ಮಿಂದ ತುಂಬಾ ತಗೊಂಡ್ ಹೋಗಿದ್ದೀನಿ. ಏನ್ ಹೇಳ್ತಿದ್ದೀರಾ? ನೀವು ಜೀವನ ಪರ್ಯಂತದ ಸಂಪಾದನೆ, ಅದನ್ನ ನೀವು ಕಾಡಲ್ಲಿ ಹೊಂಡದೊಳಗ್ ಹಾಕಿಟ್ಟಿದ್ರಲ್ಲ, ಅದನ್ನ ನಾನು ಕದ್ದಿದ್ದೆ. ನಾನು ಕಳ್ಳ ಅಲ್ಲ ಅಣ್ಣ, ಆದ್ರೆ ನಾನು ಅಸಹಾಯಕನಾಗಿದ್ದೆ. ಮನೆ ಕಟ್ಟೋದಕ್ಕೆ ಹಾಗೂ ಟ್ರ್ಯಾಕ್ಟ್ರಿಗೋಸ್ಕರ ನಾನಿದನ್ನ ನಿಮಗೆ ಮೊದ್ಲೇ ಹೇಳ್ಬೇಕಂತಿದ್ದೆ, ಆದ್ರೆ ಧೈರ್ಯ ಸಾಲಿಲ್ಲ. ನಿನ್ನ ಆ ಕಳ್ತನದಿಂದನೇ ನನಗಿದೆಲ್ಲ ಸಿಕ್ಕಿದೆ. ಅದೆಲ್ಲ ಹೇಗೆ? ನಾನು ನನ್ನ ಸಂಪತ್ತಿಲ್ದೇ ಇರೋದನ್ನ ನೋಡಿದಾಗ ನಾನು ನಿರಾಶನಾಗಿದ್ದೆ. ಹಾಗೂ ನಾನು ಬಾವಿ ಹತ್ರ ಸಾಯಕ್ ಹೋದೆ. ಅಚಾನಕ್ ಆಗಿ ನನ್ನ ಎದುರುಗಡೆ ಒಂದು ಗೋಡೆ ಕಟ್ಟಿತು. ಹಾಗೂ ಆ ಗೋಡೆ ನನಗೆ ಹೇಳ್ತು, ಸಾಯೋದು ಈ ಸಮಸ್ಯೆಗೆ ಪರಿಹಾರ ಅಲ್ಲ. ಹಾಗೂ ನನಗೆ ಮತ್ತೆ ಆ ಹೊಲವನ್ನ ಉಳುಮೆ ಮಾಡಕ್ ಹೇಳ್ತು. ಹಾಗೂ ಭವಿಷ್ಯ ಅದೇ ಆ ಗೋಡೆಯಿಂದನೇ ನನ್ನ ಹೊಲದಲ್ಲಿ ಚಿನ್ನ ವಜ್ರಗಳು ಬೆಳೆದಿದೆ. ನನ್ನನ್ನ ಕ್ಷಮಿಸ್ಬಿಡು ಸುರೇಶ್ ಅಣ್ಣ, ನನಗೆ ಆಸೆ ಹುಡ್ಕೊಂಡಿತ್ತು. ಅರೆ ಪರವಾಗಿಲ್ಲ ಬಿಡು, ನಿನಗೆ ನಿನ್ ತಪ್ಪಿನ ಅರಿವು ಆಗ್ತಾ ಇದೆ, ಇದೇ ಸಾಕು. ಹಾಗೂ ಈ ವಜ್ರವನ್ನ ನಾನು ನಿನಗೋಸ್ಕರ ಕೊಡ್ತಾ ಇಲ್ಲ, ನಿನ್ನ 4 ಶೈತಾನ ಮಕ್ಕಳಿಗೋಸ್ಕರ ಕೊಡ್ತಾ ಇದ್ದೀನಿ. ಇದನ್ನ ಜೋಪಾನವಾಗಿಡ್ಕೋ. ಧನ್ಯವಾದ, ನೀನು ನಿಜವಾಗ್ಲೂ ತುಂಬಾ ಒಳ್ಳೆ ವ್ಯಕ್ತಿ. ಸುರೇಶ್ ಮುಖೇಶ್ ನ ಗಟ್ಟಿಯಾಗಿ ಒಪ್ಕೋತಾನೆ. ಆಮೇಲೆ ಮುಖೇಶ್ ತನ್ನ ಮುಷ್ಟಿ ತುಂಬಾ ಮುತ್ತು ರತ್ನಗಳನ್ನ ತಗೊಂಡು ಮನೆಗ್ ಹೋದ. ಸುರೇಶ್ ದೊಡ್ಡ ಶ್ರೀಮಂತ ಆದ. ಅವನು ದೊಡ್ಡ ಅರಮನೆನೆ ಕಟ್ಟಿಸ್ಕೊಂಡ, ಜೊತೆಗೆ ಮದ್ವೆನೂ ಮಾಡ್ಕೊಂಡ, ಸಂತೋಷವಾದ ಜೀವನನು ಸಾಗಿಸ್ತಾ.